ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಸ್ನೇಹಿತರೆ ಸುಮಾರು ದಿನಗಳಿಂದ ನನಗೆ ರಿಕ್ವೆಸ್ಟ್ ಬರ್ತಿದ್ದಂತಹ ಒಂದು ಮೋಸ್ಟ್ ರಿಕ್ವೆಸ್ಟ್ ಕಮೆಂಟ್ಸ್ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಕೇಳ್ತಾ ಇದ್ರು ಅಕ್ಕ ಕುಂಬಳಕಾಯಿ ದೀಪನ ಹಚ್ಚೋದು ತೋರಿಸ್ಕೊಡಿ ಅಂತ ನನಗೆ ಪೀರಿಯಡ್ ಆವಾಗಲೇ ಬರ್ತಿದ್ದಿದ್ದರಿಂದ ಅಮಾವಾಸ್ಯೆಯಲ್ಲಿ ಹಂಗಾಗಿ ನಾನು ತೋರ್ಸೋದಕ್ಕೆ ಹಾಕ್ತಿರ್ಲಿಲ್ಲ ಸ್ನೇಹಿತರೆ ಫೈನಲಿ ಇವತ್ತು ನಾನು ಇವತ್ತು ಅಮಾವಾಸ್ಯೆ ಇವತ್ತು ಬಂದು ಗುರುವಾರ ಅದು ಕುಂಬಳಕಾಯಿ ದೀಪ ಹಚ್ಚಬೇಕು ಅಂತಂದರೆ ಆ ಅಮಾವಾಸ್ಯೆ ಅಥವಾ ಹುಣ್ಣಿ ಮೇಲೆ ಹಚ್ಚಬೇಕಾಗತ್ತೆ ನೀವು ಎಷ್ಟು ತಿಂಗಳಾದರೂ ಹಚ್ಬೋದು ಅಥವಾ ನಿಮಗೆ ಏನಾದರೂ ಒಳ್ಳೇದಾಗಬೇಕಾ ಅಥವಾ ನಿಮ್ಗೆ ನಿಮ್ಗೇನಾದರೂ ಕಷ್ಟ ಇದೆಯಾ ಮನೆಯಲ್ಲಿ ಹಣಕಾಸಿನ ಪ್ರಾಬ್ಲಮ್ ಇರ್ಬೋದು ಮತ್ತು ಅನಾರೋಗ್ಯ ಮೇಯ್ನಾಗಿ ಆರೋಗ್ಯದಲ್ಲಿ ಮನೆಯಲ್ಲಿ ಯಾರಿಗಾದ್ರೂ ಪ್ರಾಬ್ಲಮ್ ಇದೆ ಅಂತ ಅಂದರೆ ಆ ನಂತರ ಎಲ್ಲ ಒಂದು ಕಷ್ಟಗಳಿಗೂ ಪರಿಹಾರ ಅಂತ ಹೇಳ್ಬೋದು ಮೇನು ಸ್ನೇಹಿತರೆ ಅಥವಾ ನಮ್ಮ ಮೇಲೆ ಯಾರಾದರೂ ಪ್ರಯೋಗ ಮಾಡಿದರೆ ಅದು ಕೂಡ ಪರಿಹಾರ ಆಗುತ್ತೆ ಮತ್ತೆ ಮೇಯ್ನು ಅಂದರೆ ಮನುಷ್ಯ ಏನಾದರೂ ಬೆಳೀತಾ ಇದ್ದಾನೆ ಅಂತ ಅಂದರೆ ಜನಗಳ ಕಣ್ಣೆಲ್ಲ ಅವ್ರ ಮೇಲೆ ಇರುತ್ತೆ ಈ ದೃಷ್ಟಿ ದೋಷ ಮನೆಗೆ ಏನಾದರೂ ಆಗಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ನಿಮ್ಗೆ ಏನೇನು ಸಮಸ್ಯೆ ಇದೆ ಅಥವಾ ಮಕ್ಳಿಗೆ ವಿದ್ಯಾಭ್ಯಾಸ ವ್ಯಾಪಾರ ಆಗ್ತಾ ಇಲ್ಲ ಅಂದ್ಕೊಂಡಿದ್ದು ನಡೀತಾ ಇಲ್ಲ ಈ ಥರದ್ದು ಸುಮಾರು ಸಮಸ್ಯೆಗಳಿದ್ದೇ ಇರುತ್ತೆ ಇದಕ್ಕೆಲ್ಲ ಪರಿಹಾರ ಅಂತ ಕುಂಬಳಕಾಯಿ ದೀಪನ ಹಚ್ಚೋದು ನಾ ಮನೆಯವ್ರಿಗೆ ಹುಷಾರಿಲ್ದಾಗ ಲಾಸ್ಟ್ ಟೈಮು ಅವ್ರಿಗೆ ಒಂದು ದೊಡ್ಡ ಸರ್ಜರಿ ಆಗಿತ್ತು ಆ ಟೈಮಲ್ಲಿ ನಾನು ಇದನ್ನ ಹಚ್ಚಿದ್ದೆ ಅವ್ರನ್ನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಬಂದಾಗ ಆ ಟೈಮಲ್ಲಿ ನಾನು ಇದನ್ನು ಒಂದು ಒಂಬತ್ತು ತಿಂಗಳೇನು ಹಚ್ಚಿದ್ದೆ ನಿಜವಾಗ್ಲೂ ಅವರು ಎಷ್ಟು ಬೇಗ ರಿಕವರಿ ಆದರು ಅಂದರೆ ಒಂದು ಇರಾಕಲ್ ಅಂತಲೇ ಹೇಳ್ಬೋದು ಆಶ್ಚರ್ಯಕರವಾಗಿ ಅವರು ಹುಷಾರಾದರು ಎರಡೇ ತಿಂಗಳಿಗೆ ಸ್ನೇಹಿತರೆ ಈ ಥರ ಈ ಒಂದು ದೀಪ ಹಚ್ಚಿದ್ರಿಂದ ನನಗಂತೂ ಸುಮಾರು ಸಮಸ್ಯೆಗಳು ಬಗೆಹರಿದಿದೆ ಅಂತ ಹೇಳ್ಬೋದು ಬನ್ನಿ ಈಗ ಅದನ್ನು ಹೇಗೆ ಹಚ್ಚೋದು ಏನು ಆಲ್ರೆಡಿ ನಾನು ಉಪ್ಪಿನ ದೀಪದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ತುಂಬ ರಿಕ್ವೆಸ್ಟ್ ಇದ್ದಿದ್ದರಿಂದ ಈ ದೀಪನ ಹೇಗೆ ಹಚ್ಚೋದು ಅಂತ ತೋರಿಸ್ಕೊಡ್ತಾ ಇದೀನಿ ಇವಾಗ ಟೈಮ್ ಬಂದು ಐದು ಆಗ್ತಾ ಇದೆ ಸಂಜೆ ಟೈಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ಮನೆ ಒಳಗಡೆ ಹಚ್ಚೋಂಗಿಲ್ಲ ಮನೆ ಹೊರಗಡೆನೆ ಎಲ್ಲಾನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಬನ್ನಿ ಇವಾಗ ಹೇಗೆ ಹಚ್ಚೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ಹೇಗೆ ರೆಡಿ ಮಾಡ್ಕೊಳ್ಳೋದು ದೀಪನ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗ ಒಂದು ಬೂತ್ ಗುಂಬ್ಳಕಾಯಿನ ತರಿಸಿ ಇಟ್ಕೊಂಡಿದೀನಿ ಪೂಜೆಗೆ ಬೇಕಾಗಿರುವಂತಹ ಐಟಮ್ಸ್ ಎಲ್ಲ ಮುಂಚೆನೆ ನಾನು ಬಾಗಿಲಿಂದ ಹೊರಗೆ ತೆಗೆದು ಇಟ್ಕೊಂಡಿದ್ದೀನಿ ಆದಷ್ಟು ಚಿಕ್ಕಗಾತ್ರದ್ದು ಬೂದ್ ಗುಂಬಳುಕಾಯಿನ ತರಿಸ್ಕೊಳ್ಳಿ ಆಮೇಲೆ ಸಿಹಿ ಗುಂಬಳುಕಾಯಲಿ ಹಚ್ಬೋದಾ ಅಂತೆಲ್ಲ ಕೇಳಬೇಡಿ ಬೂದ್ ಗುಂಬಳುಕಾಯಿನಲ್ಲೇ ಮಾಡಬೇಕಾಗುತ್ತೆ ಪೂಜೆನ ನನಗೆ ತುಂಬ ಚಿಕ್ಕದು ಸಿಗಲಿಲ್ಲ ಹಾಗಾಗಿ ಮೀಡಿಯಮ್ ಸೈಜ್ದೇ ಸಿಕ್ತು ಅದನ್ನೇ ತರಿಸ್ಕೊಂಡಿದ್ದೀನಿ ಇವಾಗ ಇವತ್ತು ಅಮಾವಾಸ್ಯೆ ಇದನ್ನ ತೊಟ್ಟನ್ನ ಸ್ವಲ್ಪ ತೆಗೀತಾ ಇದ್ದೀನಿ ಇದು ಒಂದ್ಸಲ ಕಾಲಭರವೇಶ್ವರನ್ನ ಬೇಡ್ಕೊಳ್ತಾ ಕಟ್ ಮಾಡ್ಕೊಳ್ಳಿ ಇದನ್ನ ಕಟ್ ಮಾಡಿ ಈ ತರ ಸಿಗಿಯೋದಕ್ಕೆಲ್ಲ ಹೋಗ್ಬೇಡಿ ನೀಟಾಗಿ ಎರಡು ಒಂದೇ ಸಮ ತರ ರೌಂಡ್ ಆಗಿ ಕಟ್ ಮಾಡ್ಕೊಬೇಕು ಅಂದ್ರೆ ಉದ್ದುದಾಗಿ ಕಟ್ ಮಾಡಬಾರ್ದು ರೌಂಡ್ ಆಗಿ ಕಟ್ ಮಾಡ್ಕೊಳ್ಳಿ ಇವಾಗ ಇದ್ರ ತಿರುಳನೆಲ್ಲ ಬಿಡೋಣ ಸ್ನೇಹಿತರೆ ಒಂದು ನ್ಯೂಸ್ ಪೇಪರ್ ಹಾಕೊಂಡಿದೀನಿ ಯಾಕೆಂದ್ರೆ ಇದು ತಿರುಳೆಲ್ಲ ತೆಗಿಬೇಕಲ್ವಾ ತುಂಬಾ ಇರುತ್ತೆ ತಿರುಳು ಹಾಗಾಗಿ ನೀಟಾಗಿ ಎರಡೂ ಕೂಡ ನೀಟಾಗಿ ತಿರುಳಿನೆಲ್ಲ ತೆಗೆದುಬಿಟ್ಟು ನೀವು ಸಂಜೆ ದೀಪ ಹಚ್ಚಬೇಕಲ್ವಾ ಒನ್ ಅವರ್ ಮುಂಚೆನೆ ಇದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಹೊರಗಡೆ ಕಟ್ ಮಾಡಿ ಹೊಸಲಿಂದ ಹೊರಗಡೆ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಹೊಸಲಿಂದ ಒಳಗಡೆ ಬೂದು ಕುಂಬಳಕಾಯಿನ ಒಳಗಡೆ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ತಂದು ದೀಪಾನ ಹೊರಗಡೆ ಹತ್ರ ಹಚ್ತೀನಿ ಅಂತ ಎಲ್ಲ ಅನ್ಕೋಬಾರ್ದು ಆ ಥರ ಎಲ್ಲ ಮಾಡಬಾರ್ದು ನಾವೇನೇ ರೆಡಿ ಮಾಡ್ಕೊಳ್ಳೋದಿದ್ರು ಕುಂಬಳಕಾಯಿನ ಕಟ್ ಮಾಡೋದಿದ್ರು ಕೂಡ ಹೊಸಲಿಂದ ಹೊರಗಡೆನೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಈ ತಿರುಳಿನೆಲ್ಲ ತೆಗೆದ ನಂತರ ಸ್ನೇಹಿತರೆ ಕೆಲವೊಂದು ಬಾರಿ ಇದು ತುಂಬಾ ನೀರಿರುವಂತಹ ಒಂದು ತರಕಾರಿ ಆಗಿರೋದ್ರಿಂದ ಬೂದ್ಗುಂಬಳಕಾಯಿ ನಾವು ನಾವೆಷ್ಟೇ ತೆಗೆದ್ರೂ ಕೂಡ ನೀರಿನ ಅಂಶ ಇದ್ದೇ ಇರುತ್ತೆ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ನೀಟಾಗಿರುವಂತಹ ಬಟ್ಟೆನಲ್ಲಿ ತುಂಬಾ ನೀರಿತ್ತು ಅನ್ನೋದಾದ್ರೆ ಶುದ್ಧವಾದ ಒಂದು ಬಟ್ಟೆ ಇಟ್ಕೊಳ್ಳಿ ಅದರಿಂದ ನೀಟಾಗಿ ಎಲ್ಲ ಒರೆಸ್ಬಿಡಿ ಹೊತ್ತು ಬಿಟ್ರೆ ನೀರೆಲ್ಲ ಡ್ರೈ ಆಗಿಬಿಡುತ್ತೆ ಇದನ್ನ ಒಬ್ಬರು ನನಗೆ ಕಮೆಂಟ್ನಲ್ಲಿ ಈ ಥರ ದೀಪನ ಹಚ್ಚೋದನ್ನು ತೋರಿಸ್ತೀನಿ ಅಂತ ಹೇಳಿದಾಗ ಒಬ್ರು ಕಮೆಂಟ್ಸ್ ಮಾಡಿದರು ನನಗೆ ಮನೆಯಲ್ಲಿ ಹೆಚ್ಚಾಗಿ ಬೂದ್ಗುಂಬ್ಳಕಾಯಿ ದೀಪನ ಹಚ್ಚಬಾರ್ದು ಅಂತ ಖಂಡಿತ ಅದು ಏನು ತೊಂದರೆ ಇಲ್ಲ ಸುಮಾರು ಜನ ಅರ್ಚಕರು ಎಲ್ಲರೂ ಕೂಡ ಹೇಳಿದ್ದಾರೆ ಮನೆಯಲ್ಲಿ ಯಾಕೆ ಅಂದರೆ ಎಲ್ಲ ಊರಿನಲ್ಲೂ ಕಾಲಭೈರವೇಶ್ವರನ ದೇವಸ್ಥಾನ ಇರೋದಿಲ್ಲ ಕಾಳಿ ದೇವಸ್ಥಾನ ಇರೋದಿಲ್ಲ ಒಂದು ಗ್ರಾಮ ದೇವತೆ ದೇವಸ್ಥಾನ ಇರುತ್ತೆ ಬೇರೆ ದೇವಸ್ಥಾನಗಳೆಲ್ಲ ಇರುತ್ತೆ ಆದರೆ ಇದು ವಿಶೇಷವಾಗಿ ಕಾಲಭೈರವೇಶ್ವರನ್ ದೇವಸ್ಥಾನಕ್ಕೆ ಹಚ್ಚಬೇಕಾಗಿರುವಂತಹ ಒಂದು ದೀಪ ದೇವಸ್ಥಾನ ಅನುಕೂಲ ಇಲ್ಲ ಅನ್ನೋದು ಅನ್ನೋದಾದ್ರೆ ನಾವು ಮನೆಯಿಂದ ಹೊರಗೆ ವಲು ಹತ್ರ ಹಚ್ಬಹುದು ಏನು ತೊಂದರೆ ಇಲ್ಲ ಸ್ನೇಹಿತರೆ ಇದರಿಂದ ತುಂಬಾನೇ ಒಳ್ಳೇದಾಗುತ್ತೆ ನಿಜವಾಗ್ಲೂ ಏನು ತೊಂದರೆ ಇಲ್ಲ ಯಾಕೆ ಅಂತ ನಾನು ಕೂಡ ಹಚ್ಚಿ ನೋಡಿದಿನಿ ಇದರಿಂದ ಒಳ್ಳೇದು ಕೂಡ ಆಗಿದೆ ನನಗೆ ಅದರಿಂದ ನಿಮಗೆ ಯಾವುದೇ ಒಂದು ಒಂದ್ಸಲಿ ಹಳುಕ್ ಬೇಡ ಹಳಕ್ ಇಟ್ಕೊಂಡಿರೋ ತರ ನೀಟಾಗಿ ಮಾಡಿ ಈ ತರ ತುಂಬಾನೇ ಒಳ್ಳೇದಾಗುತ್ತೆ ನೋಡಿ ಇವಾಗೆಲ್ಲ ನೀಟಾಗಿ ಇದು ಕುಂಬಳಕಾಯಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ತಿರುಳು ಜಾಸ್ತಿ ಇತ್ತು ನೀಟಾಗಿ ಇದನ್ನೆಲ್ಲ ಒಂದು ಚಾಕು ಮತ್ತೆ ಸ್ಪೂನ್ ಸಹಾಯದಿಂದ ನೀಟಾಗಿ ಎಲ್ಲ ತೆಕ್ಕೋತಾ ಇದೀನಿ ನಾನು ಇದನ್ನ ಇದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಕ್ಲಾತ್ ಇಂದ ಒಸ್ಕೊಳ್ಳಿ ಈ ತರ ಯಾತಕ್ಕೆ ಕಟ್ ಮಾಡ್ತಾ ಇದ್ರೆ ದೀಪ ಸರಾಗವಾಗಿ ಉರಿಯುತ್ತೆ ಅದು ಉರಿಯೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗಾಗಿ ಸ್ವಲ್ಪ ಈ ತರ ಶಾರ್ಪ್ ಆಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ತುಂಬಾ ಚೆನ್ನಾಗಿ ಉರಿಯುತ್ತೆ ಇದಕ್ಕೆ ಸ್ನೇಹಿತರೆ ಯಾವ ಎಣ್ಣೆ ಹಾಕ್ಬೇಕು ಇದೆಲ್ಲ ನಾನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವುದೇ ಕಷ್ಟ ಇರಬಹುದು ಮನೆಯಲ್ಲಿ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ ಅಥವಾ ಮಕ್ಳ ಸಮಸ್ಯೆ ಇದೆ ಮಕ್ಳಿಗೆ ವಿದ್ಯಾಭ್ಯಾಸ ಸರಿಗಾಗ್ತಾ ಇಲ್ಲ ಮತ್ತೆ ಆರ್ಥಿಕವಾಗಿ ಹಿಂದೆ ಇದ್ದೀವಿ ಇಷ್ಟೇ ದುಡಿದ್ರು ನಮ್ಮ ಕೈಗೆ ಹತ್ತುತ್ತಾ ಇಲ್ಲ ಅಂದ್ಕೊಂಡಿದ್ದ ಕೆಲಸ ಆಗ್ತಾ ಇಲ್ಲ ಮನೇಲಿ ಗಲಾಟೆ ಕಿರಿಕಿರಿ ತೊಂದರೆಗಳು ಒಂದರಿಂದೇ ಒಂದು ತೊಂದರೆಗಳು ಬರ್ತಾನೆ ಇದೆ ಫೇಸ್ ಮಾಡಿ ಮಾಡಿ ಸಾಕಾಗಿದೆ ಅಥವಾ ನಮಗೆ ಮನೆಗೆ ಮೇಯ್ನು ದೃಷ್ಟಿದೋಷ ಆಗಿರೋರು ಮತ್ತೆ ನಮಗೆ ಅನ್ನಿಸ್ತಾ ಇರುತ್ತೆ ಕೆಲವ್ರಿಗೆ ನಮ್ಗೆ ಯಾರಾದರೂ ಪ್ರಯೋಗ ಮಾಡಿದಾರಾ ಮನೆಗೆ ಹಾಗೆ ಹೀಗೆ ಅಂತ ಅನ್ನಿಸ್ತಾ ಇರುತ್ತೆ ಈ ತರ ಏನೇ ಸಮಸ್ಯೆ ಇರಲಿ ಇದೊಂದು ದೀಪಾರಾಧನೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆನಲ್ಲಿ ಮಾಡ್ಕೊಳ್ಳಿ ಈ ದೀಪನ ಹಚ್ಚಿ ನೋಡಿ ಹಚ್ಚಿದ ತಿಂಗೆ ನಿಮ್ಗೆ ಗೊತ್ತಾಗುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಮನಸ್ಸಿನಲ್ಲಿ ಹೇಗೆ ಮೂಡುತ್ತೆ ಅನ್ನೋದು ಇವಾಗ ಒಂದು ಪ್ಲೇಟ್ನ ತಗೊಂಡಿದ್ದೀನಿ ಅರಿಶಿಣದ ನೀರ್ನ ಹಾಕ್ಬೇಕಂತ ಕೇಳ್ಬೇಡಿ ಯಾಕೆಂದ್ರೆ ಎಲ್ಲ ಪ್ರಿಪೇರ್ ಮಾಡಿ ಒಳಗಡೆ ಏನು ತರೋದಕ್ಕೆ ಅಂತ ಹೋಗಿದ್ದೆ ಸುಜಿತ್ ನಮ್ಮ ಪಾಪು ಇದಾನೆ ಚಿಕ್ಕ ಪಾಪು ಅವನು ಅರ್ಶಿಣ ಎಲ್ಲ ಹಾಕ್ಬಿಟ್ಟಿದಾನೆ ನೀರ್ಗೆ ಹಂಗಾಗಿ ಅದು ಅರ್ಶಿಣ ನೀರ್ ತರ ಕಾಣಿಸ್ತಾ ಇದೆ ಅಷ್ಟೇನೇನೆ ಅಷ್ಟು ದೊಡ್ಡ ಪ್ಲೇಟ್ ನ ತಗೊಳ್ಳಿ ನನಗೆ ಗೊತ್ತಾಗ್ಲಿಲ್ಲ ನಮ್ಮ ಮನೆಯವರು ತಂದಿಟ್ಟಿದ್ರು ಕುಂಬಳಕಾಯಿ ನಾನು ಇದೆಲ್ಲ ರೆಡಿ ಮಾಡ್ಕೊಂಡು ಈಚೆ ಬಂದ್ ನಂತರ ನೋಡ್ದೆ ಎಲ್ಲ ಪ್ರಿಪೇರ್ ಆದ್ಮೇಲೆ ನೋಡ್ದೆ ಕುಂಬಳಕಾಯಿ ಸ್ವಲ್ಪ ದೊಡ್ಡದಿತ್ತು ಸ್ವಲ್ಪ ಆದಷ್ಟು ದೊಡ್ಡದ್ ತಗೊಳ್ಳಿ ಪರವಾಗಿಲ್ಲ ಒಂದೊಂದು ಇಟ್ಟು ಬೇಕಾದ್ರೆ ನೀವ್ ಇಡಬಹುದು ತೊಂದರೆ ಇಲ್ಲ ಇವಾಗ ಒಂದು ರಂಗೋಲಿ ಹಾಕೊಂಡು ನಿಮ್ಮ ಮನೆ ದೇವರು ಯಾವುದಿದೆ ಹೆಣ್ಣು ದೇವರು ಅದರಲ್ಲೂ ಹೆಣ್ಣು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಮನೆ ದೇವರು ಹೆಣ್ಣು ದೇವರು ಅದನ್ನು ಪ್ರಾರ್ಥನೆ ಮಾಡ್ತಾ ಅರ್ಶನಾ ಕುಂಕುಮನ ಇಟ್ಟು ನಿಮ್ಮ ನಿಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ಅರ್ಶಿನ ಕುಂಕುಮನ ಹಾಕಿ ಈಗ ಬೂದ್ ಗುಂಬಳಕಾಯಿನ ರೆಡಿ ಮಾಡ್ಕೊಳ್ಳಿ ಇದಕ್ಕೆ ಪೂರ್ತಿಯಾಗಿ ಅರ್ಶಿನ ಕೂಡ ಹಚ್ಚಿ ರೆಡಿ ಮಾಡ್ಕೋಬೋದು ಅಥವಾ ಈಗೂ ಕೂಡ ರೆಡಿ ಮಾಡ್ಕೋಬೋದು ನಾನು ಪ್ರತಿ ಸಾರಿ ಹೀಗೆ ನಾನು ಹಚ್ಚಿರೋದು ಇವಾಗ ಅರ್ಶಿನ ಕುಂಕುಮಗಳಿಂದ ಅಲಂಕಾರ ಮಾಡ್ಕೊಳ್ಳೋಣ ಐದು ಕಡೆ ಅಥವಾ ಒಂಬತ್ತು ಕಡೆ ಮೂರು ಕಡೆ ಈ ಥರ ಅರಿಶಿನ ಕುಂಕುಮನ ಹಚ್ಕೊಳ್ಳಿ ನಂತರ ಹೂವಿನ ಅಲಂಕಾರನ ಮಾಡ್ಕೋಬೇಕಾಗುತ್ತೆ ಎಲ್ಲ ರೆಡಿ ಮಾಡಿಕೊಂಡು ಇದನ್ನ ಹೊಸಲತ್ರ ನೀವು ಅಳಿಸಿ ಇಟ್ಟು ದೀಪನ ಹಚ್ಕೋಬೇಕಾಗತ್ತೆ ಸ್ನೇಹಿತರೆ ನೆನಪಿರ್ಲಿ ಇದು ಹುಣ್ಣಿಮೆ ಮತ್ತೆ ದಿನ ಮಾತ್ರ ಹಚ್ಚಬೇಕು ಇಷ್ಟೇ ತಿಂಗಳು ಹಚ್ಚಬೇಕು ಇಷ್ಟು ದಿನನೇ ಹಚ್ಚಬೇಕು ಅನ್ನೋದೇನು ಇಲ್ಲ ಸ್ನೇಹಿತರೆ ನಿಮ್ಮ ಕಷ್ಟಗಳು ಪರಿಹಾರ ಆಗೋವರೆಗೂ ಹಚ್ಚಬಹುದು ತೊಂದರೆ ಇಲ್ಲ ಯಾವುದೇ ರೀತಿಯಾದಂತಹ ಮನೆಗೆ ತೊಂದರೆ ಆಗೋದಿಲ್ಲ ಇದರಿಂದ ನೀವು ಒಳಿತನ್ನೇ ಕಾಣಬಹುದು ಅಂತ ಹೇಳ್ತೀನಿ ಅರ್ಶಿನ ಕುಂಕುಮಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಇದಕ್ಕೆ ನೀವು ಯಾವ ಎಣ್ಣೆನ ಬಳಸಬೇಕು ಅಂತ ಅಂದ್ರೆ ಎಳ್ಳೆಣ್ಣೆನ ಬಳಸಬೇಕು ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆನ ಬಳಸ್ಬೇಕಾಗತ್ತೆ ಅದು ಬಿಟ್ರೆ ಇನ್ಯಾವುದೇ ರೀತಿಯಾದಂತಹ ಎಣ್ಣೆನ ಉಪಯೋಗಿಸ ಹಾಗಿಲ್ಲ ಎಳ್ಳೆಣ್ಣೆನೇ ಬಳಸ್ಬೇಕಾಗತ್ತೆ ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಆದಷ್ಟು ಬಾಗಿಲೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ ಇದೆಲ್ಲ ದೀಪನ ರೆಡಿ ಮಾಡಿಕೊಂಡು ದೀಪ ಹಚ್ಚೋಕ್ಕಿಂತ ಮುಂಚೆ ಮನೆ ಒಳಗಡೆ ದೇವ್ರ ರೂಮ್ ನಲ್ಲಿ ಅಥವಾ ದೇವರ ಮನೆಯಲ್ಲಿ ಮನೆ ದೇವರಿಗೆ ದೀಪನ ಹಚ್ಚಿ ಬಂದು ನಂತರ ಇದನ್ನ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಇದೆಲ್ಲ ಮಾಡಿ ಆಮೇಲೆ ದೇವ್ರ ದೀಪ ಹಚ್ಚೋದಕ್ಕೆ ಹೋಗ್ಬಿಡಿ ಮುಂಚೆನೇ ಒಳಗಡೆ ದೇವ್ರ ದೀಪನ ಹಚ್ಚಿ ಬಂದು ನಂತರ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಬವಸಲ ಹತ್ರ ಹಚ್ಕೊಳ್ಳಿ ಇವಾಗ ನಾನು ಮೂರು ಎಳೆ ಬತ್ತಿನ ತಗೊಂಡಿದ್ದೀನಿ ಇದು ಎಲ್ಲಾ ಅಂಗಡಿಗಳಲ್ಲಿ ಸಿಗುತ್ತೆ ಅಂದ್ರೆ ತುಂಬಾ ಉದ್ದ ಉದ್ದು ರೋಲ್ ಮಾಡಿರ್ತಾರೆ ಬತ್ತಿಗಳು ಅದೇ ತಗೋಬೇಕು ಚಿಕ್ಕ ಬತ್ತಿ ಆದ್ರೆ ಖಂಡಿತ ಉರಿಯೋದಿಲ್ಲ ಒಂದು ಹತ್ತು ನಿಮಿಷಕ್ಕೆ ಹಾರೋಗ್ಬಿಡುತ್ತೆ ಸ್ವಲ್ಪ ಆದಷ್ಟು ಉದ್ದು ಉದ್ದ ಬತ್ತಿನ ತಗೊಳ್ಳಿ ನಾನು ಮೂರ್ ಎಳೆ ಹಾಕೊಂಡಿದೀನಿ ಐದ್ ಎಳೆ ಒಂಬತ್ತು ಎಳೆ ಮೂರ್ ಎಳೆ ಈ ರೀತಿಯಾಗಿ ಹಾಕೋಬಹುದು ನೋಡಿ ಬತ್ತಿ ರೋಲ್ ಇರೋ ಅಂತ ತಗೊಂಡು ಆದಷ್ಟು ಉದ್ದಕ್ಕೆ ನೀವು ಹಾಕೊಳ್ಳಿ ಇವಾಗ ನೋಡಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ನಾನು ದೀಪನ ಹಚ್ಕೋಬೇಕಾಗತ್ತೆ ಆ ಸ್ನೇಹಿತರೆ ಬತ್ತಿಗಳು ತುಂಬಾ ಚಿಕ್ಕದಾಗಿ ಹಾಕ್ಬಿಟ್ರೆ ಈ ಸ್ವಲ್ಪ ಮಳೆಗಾಲದಲ್ಲಿ ಹೊರಗಡೆ ಗಾಳಿ ಬೀಸಿದ್ರೆ ಏನಾಗುತ್ತೆ ಅಂದ್ರೆ ಆರೋಗ ಅಂತ ಚಾನ್ಸಸ್ ಇರುತ್ತೆ ಬಟ್ ದೀಪ ಹಾರೋಯಿತು ಅಂತ ಎದರೋದಕ್ ಹೋಗ್ಬೇಡಿ ಹಾರೋದ್ರೂ ಕೂಡ ಪದೇ ಪದೇ ಹಚ್ಚಿ ಮತ್ತೆ ಮತ್ತೆ ಹಚ್ಚಿ ಯಾಕೆ ಅಂತ ಅಂದ್ರೆ ಬೂದ್ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಸ್ಟಾರ್ಟಿಂಗು ಅದು ಉರಿಯೋದಕ್ಕೆ ಕಷ್ಟ ಆಗುತ್ತೆ ಯಾಕೆಂದ್ರೆ ನೀರಿನ ಅಂಶ ಇರೋದ್ರಿಂದ ಅದು ಏನು ತೊಂದರೆ ಆಗೋದಿಲ್ಲ ಆರೋದ್ರೆ ಮತ್ತೆ ಹಚ್ಚಿ ಮಿನಿಮಮ್ ಅಂದ್ರೆ ಒನ್ ಅವರ್ ಆದ್ರೂ ಇದು ದೀಪ ಉರಿಬೇಕು ಮನೆ ಬಾಗ್ಲಲ್ಲಿ ನೀವೇ ಸ್ವಲ್ಪ ಹೊತ್ತು ಕೂತಿದ್ದು ಅದನ್ನ ಒನ್ ಅವರ್ ಉರಿಸಿ ಆಮೇಲೆ ಒಳಗೋಗಿ ಯಾಕೆ ಅಂತ ಅಂದ್ರೆ ಒಂದ್ ಸ್ವಲ್ಪ ಹೊತ್ತಾದ್ರೂ ಒನ್ ಅವರ್ ಆದ್ರೂ ಇದು ಉರಿಬೇಕು ಸ್ವಲ್ಪ ಇದು ಹೀಟ್ ಆಗೋವರೆಗೂ ನಂತರ ಇದು ಚೆನ್ನಾಗಿನೇ ಉರಿಯುತ್ತೆ ಸ್ವಲ್ಪ ವೇಟ್ ಮಾಡಿ ಯಾಕೆ ಅಂದ್ರೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಹಾರೋಗೋ ಚಾನ್ಸಸ್ ಇರುತ್ತೆ ಮೊದ್ಲೇದಾಗಿ ಇದನ್ನ ನೀವಾಳಿಸಿ ನಂತರ ಆ ಕಡೆ ಈ ಕಡೆ ಹೊಸಲಿಗೆ ಇಟ್ಟು ನಂತರ ನಾನು ಹೂಗಳನ್ನ ಇಟ್ಟು ಪೂಜೆ ಮಾಡ್ಕೊಂತೀನಿ ನೋಡಿ ಈ ಪ್ಲೇಟ್ ಅಲ್ಲಿ ಸ್ವಲ್ಪ ಬೂದ್ ಗುಂಬಳಕಾಯಿ ದೊಡ್ಡದಿರೋದ್ರಿಂದ ಒಂದೊಂದೇ ಇಟ್ಕೊಂಡು ನಾನು ನೀವಾಳಿಸಿ ಇಟ್ಕೊತಾ ಇದ್ದೀನಿ ಇವಾಗ ನೋಡಿ ಹೇಗ್ ಉರಿತಾ ಇದೆ ದೀಪಾ ಅಂತ ನಾನು ಹಚ್ಚಿದ್ದು ಸ್ನೇಹಿತರೆ ಸಂಜೆ ಆರು ಕಾಲು ಹೀಗಾಗಿತ್ತು ಆರು ಇಪ್ಪತ್ತು ಹೀಗಾಗಿತ್ತು ಇವಾಗ ಹಚ್ಚಿದ್ದು ನಾನು ಒಂದು ಸ್ವಲ್ಪ ಹೊತ್ತು ನಾನು ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು ಉರಿಸ್ಬಿಟ್ಟು ಹೋದೆ ನಂತರ ಅದು ಇನ್ನು ಬೆಳಗ್ಗೆ ಏಳುವರೆವರೆಗೂ ಈ ದೀಪ ಉರಿದಿದೆ ಅಲ್ಲಿವರೆಗೂ ತುಂಬಾ ಚೆನ್ನಾಗಿ ಉರಿತಾ ಇತ್ತು ಪ್ರಕಾಶಮಾನವಾಗಿ ತುಂಬಾ ಚೆನ್ನಾಗಿ ಉರಿತಾ ಇತ್ತು ಹಾಗೆ ಸ್ವಲ್ಪ ಉರಿಸ್ಬಿಟ್ಟು ಹೋದ್ರೆ ನೀವು ಸ್ವಲ್ಪ ಬೂದ್ ಗುಂಬಳಕ್ಕಾಗಿ ಹೀಟ್ ಆದ ನಂತರ ಚೆನ್ನಾಗಿ ಉರಿಯುತ್ತೆ ನೋಡಿ ಇವಾಗ ನೀವಾಳಿಸಿ ಬಲಭಾಗಕ್ಕೆ ಎರಡು ಭಾಗಕ್ಕೂ ಎರಡು ಸೈಡಲ್ಲೂ ಇಟ್ಬಿಟ್ಟು ದೀಪಗಳನ್ನ ಹೂ ಮುಡಿಸಿ ಮತ್ತೆ ಹೂಗಳನ್ನ ಹಾಕಿ ಆ ಪೂಜೆನ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ಉದಿನ ಗಟ್ಟಿ ಹಚ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಅಲ್ಲಿ ಜಾಗ ಮಾಡಿಕೊಂಡ್ರೆ ದೀಪ ಬತ್ತಿ ಹಾಕೋದಕ್ಕೆ ಸ್ವಲ್ಪ ಉರಿಯೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತು ತುಂಬಾ ಮಳೆ ಗಾಳಿ ಇದೆ ಆದರೂ ಕೂಡ ತುಂಬಾ ಚೆನ್ನಾಗಿ ಉರಿದಿದೆ ದೀಪ ಇದಕ್ಕೆ ಯಾವುದೇ ಹಸುವಿನ ತುಪ್ಪ ಇದನ್ನೆಲ್ಲ ಏನು ಹಾಕಬಾರ್ದು ಸ್ನೇಹಿತರೆ ಎಳ್ಳೆಣ್ಣೆನೆ ಹಾಕ್ಬೇಕಾಗುತ್ತೆ ಇವಾಗ ಪೂಜೆ ಎಲ್ಲ ಮುಗಿಸಿ ನಮಸ್ಕಾರ ಮಾಡ್ಕೊಂಡು ಹೋಗಿ ಎರಡು ದೀಪಗಳಿಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಬೇಡ್ಕೊಳ್ತಾ ಪರಿಹಾರ ಮಾಡಪ್ಪ ಅಂತ ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ಕಾಲಭೈರವೇಶ್ವರ ಸ್ವಾಮಿನ ಬೇಡ್ಕೊಳ್ತಾ ನಮಸ್ಕಾರ ಮಾಡ್ಕೊಳ್ಳಿ ಯಾಕೆ ಅಂದರೆ ಬೂದ್ ಬಂದು ಕಾಲಭೈರವೇಶ್ವರ ಸ್ವಾಮಿಯ ಸ್ವರೂಪ ಅಂತಲೇ ಹೇಳ್ಬೋದು ಕಾಲಚಕ್ರನ ಮುಂದೆ ತಗೊಂಡೋಗೋದು ಸ್ವಾಮಿ ಕಾಲಭೈರವೇಶ್ವರ ಸ್ವಾಮಿ ಹಂಗಾಗಿ ಪ್ರತಿಯೊಂದು ಭಾಗದಲ್ಲೂ ಕೂಡ ನಮ್ಗೆ ಒಳ್ಳೇದನ್ನೇ ಮಾಡಪ್ಪ ಯಶಸ್ಸನ್ನೇ ತರಪ್ಪ ಅಂತ ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡಿಕೊಂತ ದೀಪ ಆರಾಧನೆ ಮಾಡಿ ಇದನ್ನ ಅಮಾವಾಸ್ಯ ಉಣ್ಮೇಲೆ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿದ್ರಲ್ವಾ ಸ್ನೇಹಿತರೆ ಬೂದ್ ಗುಂಬಳಕಾಯಿ ದೀಪನ ಮನೆಯಲ್ಲಿ ಹೇಗೆ ಹಚ್ಕೊಳ್ಳೋದು ಮನೆಯಿಂದ ಹೊರಗೆ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದೀನಿ ಈ ದೀಪ ಆರಾಧನೆ ಮಾಡಿದ ನಂತರ ನಿಮ್ಮ ಮನೆ ಅಕ್ಕಪಕ್ಕ ಪಕ್ಕ ಅಥವಾ ನಿಮ್ಮೂರಿನಲ್ಲಿ ಕಾಲಭೈರವ ದೇವಸ್ಥಾನ ಏನಾದರೂ ಇದ್ದರೆ ಖಂಡಿತ ಮರಿದಿರ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಭದ್ರಕಾಳಿ ದೇವಸ್ಥಾನ ಮತ್ತು ಮತ್ತೆ ಮಹಾಕಾಳಿ ದೇವಸ್ಥಾನ ಈ ಈ ತರ ಒಂದು ದೇವಸ್ಥಾನಗಳಿಗೆ ಹೋಗಿ ಬೇಡ್ಕೊಳ್ತಾ ನಮಸ್ಕಾರ ಹಾಕಿ ಬನ್ನಿ ನಿಮ್ಮ ಮನೆಯಲ್ಲಿ ಹಚ್ಚೋದಕ್ಕಾಗಲ್ಲ ಆಗಲ್ಲ ಮನೆಯಿಂದ ಹೊರಗೆ ಮನೆಯಲ್ಲಿ ಇದನ್ನು ನಾನು ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಖಂಡಿತ ಆ ದೇವಸ್ಥಾನಕ್ಕೆ ಹೋಗಿ ಕಾಲಭೈರವನ ದೇವ್ ದೇವಸ್ಥಾನದಲ್ಲಿ ತುಂಬ ಶ್ರೇಷ್ಠ ಇದೆ ಈ ಒಂದು ದೀಪನ ಹಚ್ಚೋದು ಮಹಾಕಾಳಿ ಭದ್ರಕಾಳಿ ಈ ದೇ ಈ ದೇವಸ್ಥಾನಗಳಲ್ಲಿ ಈ ದೀಪನ ಹೆಚ್ಚಾಗಿ ಆರಾಧನೆ ಮಾಡ್ತಾರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಈ ಒಂದು ದೀಪನ ಬೆಳಗ್ಸೋದ್ರಿಂದ ಮನೆಗೆ ಬಂದಿರುವಂತಹ ನಾನಾ ರೀತಿಯ ಕಷ್ಟಗಳು ದೂರ ಆಗ್ತವೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮ್ಗೇನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಈ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಿಮ್ಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವೀಡಿಯೋಸು ಅಥವಾ ನಿಮಗೆ ಈ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ